ಸದ್ಗುರುಜಿ ಕ್ಯಾಂಪಸ್ನಲ್ಲಿ ಹೆಚ್ಚಾಗಿ ಚರ್ಚಿಸಲ್ಪಡೋ ಪ್ರಶ್ನೆಗಳಲ್ಲಿ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹೊರಗುಳಿಯೋ ಭೀತಿ ನಮಗೆ ಚಟುವಟಿಕೆಗಳಿಂದ ಹೊರಗುಳಿಯೋ ಭಯ ಪ್ಲೇಸ್ಮೆಂಟ್ಸ್ನಿಂದ ಹೊರಗುಳಿಯೋ ಭಯ ವಿಷಯ ಏನೇ ಇರಲಿ ಅದರಿಂದ ಹೊರಗುಳಿಯೋ ಭಯ ಇದೆ ಹಾಗಾಗಿ ಸದ್ಗುರುಜಿ ನಮ್ಮ ಪ್ರಶ್ನೆ ಏನು ಅಂದರೆ ಯಾವಾಗ ನಮಗೆ ಅರಿವಾಗುತ್ತೆ ಇದೇ ಕೊನೆ ಇದನ್ನು ನಾವು ನಿಲ್ಲಿಸಬೇಕು ಇದು ನಮ್ಮ ನಿರ್ಧಾರಗಳನ್ನು ಪ್ರಭಾವಿಸಬಾರ್ದು ಅಂತ ನಮ್ಮ ವಯಸ್ಸಿನಲ್ಲಿರೋ ತುಂಬ ಜನಕ್ಕೆ ಇದೇ ಪ್ರಶ್ನೆ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಜೀವನವನ್ನು ಸ್ವಲ್ಪ ಮೀರಿ ನೋಡಿ ಕಾಲೇಜಿನಲ್ಲಿ ನಿಮ್ಮ ವಾಸ್ತವ್ಯ ಸ್ವಲ್ಪ ಇದ್ದಷ್ಟೇ ನಿಮ್ಮನ್ನು ಏನಕ್ಕೋ ಸಜ್ಜುಗೊಳಿಸ್ಕೊಳ್ಳೋಕೆ ಇಲ್ಲಿಗೆ ಬಂದಿರೋದು ವಿದ್ಯಾಸಂಸ್ಥೆಗೆ ನೀವು ಅದೇ ಅಂತಿಮ ಗುರಿ ಅಂತ ಬಂದಿಲ್ಲ ಅದೊಂದು ಪ್ಯಾಕೇಜಿಂಗ್ ಸ್ಥಳ ನಿಮ್ಮನ್ನು ಚೆನ್ನಾಗಿ ಪ್ಯಾಕೇಜ್ ಮಾಡಿ ನಿಮ್ಮ ಪ್ಯಾಕೇಜಿಂಗ್ ಚೆನ್ನಾಗಿದೆ ಇವತ್ತು ಸರ್ ನಾನು ಶಿಕ್ಷಣದ ಬಗ್ಗೆ ಕಾಮೆಂಟ್ರಿ ಕೊಡ್ತಿಲ್ಲ ಆದರೆ ಅದರ ಮೂಲಕ ಹೇಗೆ ಸಾಕ್ತೀವಿ ಹೊರಗುಳಿಯೋ ಬಗ್ಗೆ ಹೊರಗೆ ಉಳಿಯೋ ಭಯ ಮೊದಲನೇದಾಗಿ ಭಯ ಭಯವನ್ನು ನೋಡೋಣ ಹೊರಗುಳಿಯೋದನ್ನು ನೋಡೋ ಮೊದಲು ಭಯ ಅನ್ನೋದು ಯಾವಾಗಲೂ ಏನಾಗಬಹುದು ಏನಾಗದೇ ಇರಬಹುದು ಅನ್ನೋದ್ರ ಬಗ್ಗೆ ಸರಿನಾ ಭಯ ಅನ್ನೋದು ನಮ್ಮ ಈಗಿನ ಅನುಭೂತಿ ಬಗ್ಗೆ ಅಲ್ಲ ಮುಂದೇನಾಗಬಹುದು ಅನ್ನೋ ಭಯ ಯಾವಾಗಲೂ ಬೇರೆ ರೀತಿಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಭಯ ಇನ್ನೂ ಇಲ್ಲದೆ ಇರೋದ್ರ ಬಗ್ಗೆ ಆಗಿರತ್ತೆ ಯೋರ್ಟ್ ಸಮ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್ ಭಯ ಇರೋದು ಅಸ್ತಿತ್ವದಲ್ಲಿ ಇಲ್ದಿರೋದ್ರ ಬಗ್ಗೆ ನೀವೆಲ್ಲ ಮ್ಯಾನೇಜ್ಮೆಂಟ್ ಕಲ್ತಿರೋರು ಯಾರಾದರೂ ಸೈಕಿಯಾಟ್ರಿಯನ್ ಇದ್ದರೆ ಅವರನ್ನು ಕೇಳಬಹುದಿತ್ತು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನನಗೆ ಭಯ ಯಾವ ರೋಗ ಇದು ನಿಮಗೊಂದು ಹೆಸರು ಕೊಟ್ಟಿರೋರು ಹೌದು ನಿಮ್ಮೆನ್ಸಿಲ್ಲೆ ಹತ್ತಿರದಲ್ಲಿದೆ ಅಲ್ಲಿಗೆ ಹೋಗಿ ಕೇಳಬಹುದು ಅದು ಕೂಡ ಒಂದು ಪ್ರಮುಖವಾದ ಸಂಸ್ಥೆ ಅಸ್ತಿತ್ವದಲ್ಲೇ ಇಲ್ಲದೆ ಇರೋದು ನಮಗೆ ದುಃಖ ಕೊಡ್ತಿದೆ ಅಲ್ವಾ ಅಸ್ತಿತ್ವದಲ್ಲೇ ಇಲ್ದಿರೋದು ನಿಮಗೆ ದುಃಖ ಕೊಡ್ತಿದ್ರೆ ಅದಕ್ಕೆ ಕಾರಣ ಜೀವನ ಅಲ್ಲ ಶಿಕ್ಷಣ ಅಲ್ಲ ಉದ್ಯೋಗನೂ ಅಲ್ಲ ಅದರ ಕಾರಣ ನಿಮ್ಮ ಮನಸ್ಸು ನಿಯಂತ್ರಣ ಕಳ್ಕೊಂಡಿದೆ ಅಷ್ಟೆ ಅದನ್ನು ಮ್ಯಾನೇಜ್ ಮಾಡೋದು ಮುಖ್ಯ ಅಲ್ವಾ ನೀವು ಒಂದು ಇಂಡಸ್ಟ್ರಿ ಬಿಸ್ನೆಸ್ನ ಮ್ಯಾನೇಜ್ ಮಾಡೋ ಮೊದಲು ಇದು ಮುಖ್ಯ ಅಲ್ವಾ ನಿಮ್ಮ ಮನಸ್ಸನ್ನು ನೀವು ಮ್ಯಾನೇಜ್ ಮಾಡೋದಕ್ಕೆ ಕಲಿಬೇಕಲ್ವಾ ಹಲೋ ಮುಖ್ಯತಾನೆ ನಿಮಗೆ ನಿಮ್ಮ ಮನಸ್ಸನ್ನೇ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಅಂದರೆ ಪ್ರಪಂಚನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮ್ಯಾನೇಜರ್ಸ್ಗೆಲ್ಲ ತಲೆ ಕೆಟ್ಟು ಅಲ್ಸರ್ ಬೆಳೆಸ್ಕೋತಿದ್ದಾರೆ ಹೊಟ್ಟೇಲಿ ಹೌದು ಇದು ಸಾಮಾನ್ಯ ಆಗಿಬಿಟ್ಟಿದೆ ನೀವೊಬ್ಬ ಸಿಇಒ ಆಗಿದ್ರೆ ನಲವತ್ತೈದರಷ್ಟರಲ್ಲಿ ನಿಮಗೆ ಅಲ್ಸರ್ ಆಗಿಲ್ಲ ಅಂದರೆ ನೀವು ಒಳ್ಳೆ ಸಿ ಇಒ ಅಲ್ಲ ಯಾಕಂದರೆ ಆಕಸ್ಮಿಕವಾಗಿ ಏನೋ ಮ್ಯಾನೇಜ್ ಮಾಡ್ತಿದ್ದೀರಾ ಭಯ ಹುಟ್ಟೋದು ಆಕಸ್ಮಿಕ ಸಾಧ್ಯತೆ ಇರೋದ್ರಿಂದ ಅಲ್ವಾ ನೀವೇ ಹೇಳಿ ನಿಮಗೆ ಸೈಕಲ್ ಬಿಡಕ್ಕೆ ಬರಲ್ಲ ಅಂದ್ಕೊಳ್ಳೋಣ ಅದರ ಮೇಲೆ ಕೂತ್ರಿ ಸ್ಟ್ಯಾಂಡ್ ಹಾಕಿತ್ತು ಖುಷಿಗೆ ಪೆಡ್ಲು ಮಾಡ್ತಿದ್ರಿ ಸ್ಟ್ಯಾಂಡ್ ಬಿಚ್ಚೋಗಿ ಸೈಕಲ್ ಮುಂದಕ್ಕೆ ಹೋಯ್ತು ಆತಂಕ ಆಗುತ್ತಾನೆ ಇನ್ನೂ ವೇಗವಾಗಿ ಹೋಯಿತು ದಿಗಲಾಗತ್ತೆ ತಾನೆ ಇನ್ನೂ ವೇಗವಾಗಿ ಭಯ ಆಗತ್ತೆ ತಾನೆ ಸೈಕಲ್ ಭಯ ಸೃಷ್ಟಿಸಿದೆ ಅಂತಲ್ಲ ನಿಮಗೆ ಸೈಕಲ್ ಬಿಡಕ್ಕೆ ಬರಲ್ಲ ಅಷ್ಟೆ ನಿಮಗೆ ಸೈಕಲ್ ಬಿಡಕ್ಕೆ ಬಂದರೆ ವೇಗವಾಗಿ ಹೋದಷ್ಟು ಮಜಾ ಜಾಸ್ತಿ ಅಲ್ವಾ ವೇಗವಾಗಿ ಹೋದಷ್ಟು ಮಜಾ ಜಾಸ್ತಿ ನಾವು ಸೈಕಲನ್ನು ಕಂಡು ಹಿಡಿದಿದ್ದೆ ಅದಕ್ಕೆ ನಡೆಯೋದಕ್ಕಿಂತ ವೇಗವಾಗಿ ಹೋಗೋದಕ್ಕೆ ಅದು ಉದ್ದೇಶ ಆದರೆ ಸೈಕಲ್ ಬಿಡಕ್ಕೆ ಬರ್ದಿದ್ರೆ ಎಷ್ಟು ಭಯ ಉಂಟಾಗತ್ತೆ ಸದ್ಯಕ್ಕೆ ನಿಮ್ಮ ಸಮಸ್ಯೆ ಇರೋದು ಪ್ರಪಂಚ ಅಥವಾ ನಿಮ್ಮ ಶಿಕ್ಷಣದ ಜೊತೆ ಅಲ್ಲ ನಿಮ್ಮ ಸಮಸ್ಯೆ ಏನಂದರೆ ನಿಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ ಕೆ ಜಿಯಿಂದಾನೆ ಏನೂ ಹೇಳ್ಕೊಟ್ಟಿಲ್ಲ ನಿಮ್ಮನ್ನು ನೀವು ಮ್ಯಾನೇಜ್ ಮಾಡೋದಕ್ಕೆ ಅವರು ಅಂದ್ಕೊಂಡಿದ್ದಾರೆ ನೀವು ಜಗತ್ತನ್ನೇ ಮ್ಯಾನೇಜ್ ಮಾಡ್ತೀರಾ ನಿಮ್ಮನ್ನೇ ಮ್ಯಾನೇಜ್ ಮಾಡೋಕೆ ಗೊತ್ತಿಲ್ಲದಿದ್ರು ಅಂತ ನೀವೇ ಗೊಂದಲವಾಗಿದ್ದರೆ ಬರೀ ಗೊಂದಲವನ್ನು ಸೃಷ್ಟಿಸ್ತೀರಾ ಅಲ್ವಾ ನೀವು ಜಗತ್ತಿನಲ್ಲಿ ಯಶಸ್ವಿಯಾಗಬಹುದು ಯಶಸ್ಸು ಅನೇಕ ಕಾರಣಗಳಿಂದ ಆಗುತ್ತೆ ಅಲ್ವಾ ಯಶಸ್ಸು ಯಾವಾಗಲೂ ಪೂರ್ತಿಯಾಗಿ ನಿಮ್ಮದಲ್ಲ ಪರಿಸ್ಥಿತಿಗಳು ಕಾಲಗಳು ನಮ್ಮನ್ನು ಬೇರೆ ಬೇರೆ ವಿಧದಲ್ಲಿ ಬೆಂಬಲಿಸುತ್ತೆ ನಿಜ ನಿಮ್ಮ ಶ್ರಮನೂ ಇರತ್ತೆ ಆದರೆ ಯಾರೋ ಯಶಸ್ವಿಯಾದರೂ ಅಂದಾಕ್ಷಣ ಅವರು ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ ಅಂತಲ್ಲ ಜೀವನದಲ್ಲಿ ನಿರಾಳವಾಗಿದ್ದಾರೆ ಅಂತಲ್ಲ ಅವರ ಜೀವನ ಹೇಗೋ ಸಾರ್ಥಕವಾಗಿದೆ ಅಂತಲ್ಲ ಇಲ್ಲ ಯಾಕಂದರೆ ಇವತ್ತು ಯಶಸ್ಸಿನ ನಮ್ಮ ಪರಿಕಲ್ಪನೆ ಬೇರೆಯವರನ್ನು ಸ್ವಲ್ಪ ಮೀರಿಸೋದಷ್ಟೇ ನೀವು ಬೇರೆಯವರನ್ನು ಸ್ವಲ್ಪ ಮೀರಿಸ್ಬಿಟ್ಟು ನಿಮಗೆ ಅದರ ಬಗ್ಗೆ ತುಂಬ ಸಂತೋಷ ಅಂದರೆ ಅದರ ಅರ್ಥ ನೀವು ಬೇರೆಯವರ ವೈಫಲ್ಯಗಳನ್ನು ಆನಂದಿಸ್ತಿದ್ದೀರಾ ಎಂಜಾಯ್ ಪರ್ಸನ್ಸ್ ಐ ಕಾಲ್ ಇಟ್ ಹಲೋ ಇನ್ನೊಬ್ಬರ ವಿಫಲತೆಯನ್ನು ಆನಂದಿಸೋದನ್ನು ನಾನು ರೋಗ ಅಂತೀನಿ ಯಶಸ್ಸಲ್ಲ ನೀವೇನಂತೀನಿ ನೀವು ಸೋತ್ರೆ ನಂಗೆ ಸಂತೋಷ ಇದು ಕಾಯಿಲೆ ಏಳಿಗೆ ಅಲ್ಲ ಅಲ್ವಾ ದುರದೃಷ್ಟವಶಾತ್ ನೀವು ಮಾಡ್ತಿರೋದು ಇದೆ ಇದರಿಂದಾನೇ ಮಾನವ ಅಂತಸ್ತತ್ವ ಹೊರ ಹೊಂತಿಲ್ಲ ಯಾಕಂದರೆ ಕುಂಟ್ರ ಜೊತೆ ಸ್ಪರ್ಧಿಸಿದ್ರೆ ಒಂದು ಹೆಜ್ಜೆ ಮುಂದಿದ್ದೀರಾ ಅಂತ ಸಂತೋಷಿಸ್ತೀರಾ ಬೋಲ್ಟ್ ಅವರನ್ನು ಭೇಟಿ ಮಾಡಿದಾಗಷ್ಟೇ ನಿಮ್ಮ ಬಣ್ಣ ಬಯಲಾಗತ್ತೆ ಅಲ್ವಾ ಅಲ್ಲಿ ತನಕ ನಾನೇ ಮಹಾನ್ ಓಟಗಾರ ಅಂತ್ಕೋತೀರಾ ಯಾಕಂದರೆ ಇನ್ನೊಬ್ಬರಿಗೆ ಕಾಲಿರಲಿಲ್ಲ ಹಾಗಾಗಿ ಇದು ಬಹಳ ಮುಖ್ಯ ಜೀವನದಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇರಬಾರ್ದು ಜೀವನ ನಮ್ಮೆಲ್ರಿಗೂ ನಡೀತಿದೆ ಹ್ಞೂ ಪ್ರಶ್ನೆ ಇಷ್ಟೇ ಪಾರ್ಟಿಗೆ ಹೋಗ್ದಿದ್ರೆ ಏನಾದರೂ ಕಳ್ಕೊಳ್ತೀನ ಪರೀಕ್ಷೆ ಪಾಸಾಗದಿದ್ರೆ ಏನಾದರೂ ಕಳ್ಕೊಳ್ತೀನ ಈ ಕೆಲಸ ಸಿಗದಿದ್ರೆ ಏನಾದರೂ ಕಳ್ಕೊಳ್ತೀನ ಇದರ ಕಾರಣ ಇಷ್ಟೇ ಈಗ ನೀವು ಯಾರು ಅನ್ನೋದು ಒಳಗಿನಿಂದ ಮ್ಯಾನೇಜ್ ಆಗ್ತಿಲ್ಲ ಹೊರಗಿನಿಂದ ಉತ್ತೇಜಿತವಾಗ್ತಿದೆ ನೀವಿನ್ನೂ ತುಂಬ ಶಿಸ್ತಿನ ಕ್ಯಾಂಪಸ್ನಲ್ಲಿದ್ದೀರಾ ಬಹಳ ಸುಂದರವಾದ ಕ್ಯಾಂಪಸ್ ನಿಮ್ಮದು ತುಂಬ ಸೊಗಸಾಗಿದೆ ನೀವಿನ್ನೂ ಚೆನ್ನಾಗಿ ನಿಯಂತ್ರಿತವಾದ ಕ್ಯಾಂಪಸ್ ಪರಿಸರದಲ್ಲಿದ್ದೀರಾ ಹೊರಗಿನ ಪ್ರಪಂಚಕ್ಕೆ ಕಾಲಿಟ್ಟಾಗ ನೀವು ಜನರಿಗೆ ಬಿಟ್ಟುಬಿಟ್ರೆ ನಿಮ್ಮೊಳಗೆ ಏನು ನಡಿಬೇಕು ಅನ್ನೋದನ್ನ ಬಹಳ ಬೇಗ ಹುಚ್ಚರಾಗಿಸ್ತಾರೆ ನಿಮ್ಮನ್ನ ಇಲ್ಲಿ ಎಲ್ಲ ಮ್ಯಾನೇಜ್ ಆಗ್ತಿದೆ ನೀವೇನೂ ಮ್ಯಾನೇಜ್ ಮಾಡ್ತಿಲ್ಲ ನಿಮಗಾಗಿ ಎಲ್ಲ ಮ್ಯಾನೇಜ್ ಆಗ್ತಿದೆ ನಿಮ್ಗೆ ಏನಾಗಬೇಕು ಏನಾಗಬಾರ್ದು ಬೇರೆ ಯಾರೂ ಮ್ಯಾನೇಜ್ ಮಾಡ್ತಿದ್ದಾರೆ ನೀವು ಹೊರ ಪ್ರಪಂಚಕ್ಕೆ ಕಾಲಿಟ್ಟಾಗ ನಿಮ್ಮ ಸಂತೋಷ ದುಃಖದ ನಿರ್ಧಾರವನ್ನು ಬೇರೆಯವ್ರ ಕೈ ಕೊಟ್ಟರೆ ಖಂಡಿತವಾಗಲೂ ದುಃಖಕ್ಕೊಳಗಾಗ್ತೀರಾ ಯಾಕಂದರೆ ಅವ್ರು ಏನೇನೋ ಮಾಡ್ತಾರೆ ನಿಮ್ಮೊಳಗೆ ಏನಾಗುತ್ತೆ ಅನ್ನೋದನ್ನು ನೀವು ನಿರ್ಧರಿಸಬೇಕು ಅಲ್ವಾ ಹ್ಞೂ ಅದು ಬಿಟ್ಟು ಬೇರೆಯವರನ್ನು ಯಾಕೆ ಅನುಕರಿಸ್ತೀರಾ ಹೆಚ್ಚಿನವರಿಗೆ ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ಪೆಂಟಗನ್ ಸೇರಿಕೊಂಡ್ರು ಪೆಂಟಗನ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅಲ್ಲಿ ತಮ್ಮ ಕೆಲಸದ ಟೇಬಲ್ನ ಒಂದು ಆಫೀಸ್ನಿಂದ ಇನ್ನೊಂದಕ್ಕೆ ಇನ್ನೊಂದರಿಂದ ಮತ್ತೊಂದಕ್ಕೆ ಸಾಗಿಸ್ತಾ ಹೋದರು ಆಮೇಲೆ ಕಾರಿಡಾರ್ಗೆ ಬಂದರು ತೋಟಕ್ಕೆ ಬಂದರು ಅಲ್ಲಿಗೆ ಇಲ್ಲಿಗೆ ಕೊನೆಯಲ್ಲಿ ಪುರುಷರ ಶೌಚಾಲಯಕ್ಕೆ ಬಂದರು ಅಲ್ಲಿ ಟೇಬಲ್ ಹಾಕ್ಕೊಂಡು ಕೆಲಸ ಆರಂಭಿಸಿದ್ರು ನೋಡಿದವರೆಲ್ಲ ಏನಾಗಿದೆ ಇವರಿಗೆ ಏನೋ ಸಮಸ್ಯೆ ಇರಬೇಕು ಮೊದಮೊದಲು ಅವರನ್ನು ರಷ್ಯಾದ ಏಜೆಂಟ್ ಅಂದ್ಕೊಂಡ್ರು ಆಮೇಲೆ ಮುಸ್ಲಿಮ್ ಟೆರರಿಸ್ಟ್ ಅಂತ ಅಂದ್ಕೊಂಡ್ರು ಹೀಗೆ ಇರೋ ಬರೋದನ್ನೆಲ್ಲ ಕಲ್ಪಿಸಿಕೊಂಡ್ರು ಅವರು ಮಾತ್ರ ಯಾರಿಗೂ ಏನೂ ತೊಂದರೆ ಕೊಡಲಿಲ್ಲ ಅವರು ಪುರುಷರ ಶೌಚಾಲಯದಲ್ಲಿ ಕೂತು ಕೆಲಸ ಶುರು ಮಾಡಿದರು ಅವರೆಲ್ಲ ಹೋಗಿ ಪೆಂಟಗನ್ನ ಮನೋವೈದ್ಯರಿಗೆ ಈ ಮನುಷ್ಯನ ತಲೆ ಕೆಟ್ಟಿದೆ ಶೌಚಾಲಯದಲ್ಲಿ ಕೂತು ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತಂದರು ಆ ಡಾಕ್ಟರ್ ಶೌಚಾಲಯವನ್ನು ಉಪಯೋಗಿಸೋ ಥರ ಅಲ್ಲಿಗೆ ಬಂದು ಮಾತುಕತೆ ಶುರು ಮಾಡಿದರು ಮಾತಾಡ್ತಾ ಮಾತಾಡ್ತಾ ಇವರು ನಾರ್ಮಲ್ ಎಲ್ಲ ಸರಿಯಾಗಿದೆ ಅನ್ನಿಸ್ತು ಯಾಕೆ ನೀವು ಶೌಚಾಲಯದಲ್ಲಿ ಕೂತು ಕೆಲಸ ಮಾಡ್ತಿದ್ದೀರಾ ಅಂದರು ಅವನು ನಾನು ಎಲ್ಲ ಕಡೆ ಹೋಗಿ ನೋಡಿದೆ ಕೊನೆಯಲ್ಲಿ ಗೊತ್ತಾಯಿತು ಇದೊಂದೇ ಜಾಗದಲ್ಲಿ ಅಷ್ಟೇ ಜನರಿಗೆ ಅವರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿದೆ